ಕರಾವಳಿ ಭಾಗದಲ್ಲಿ ಬಿಜೆಪಿಯ ವಿಜಯೋತ್ಸವದ ಸಂದರ್ಭದಲ್ಲಿ ಇಬ್ಬರಿಗೆ ಚಾಕು ಈ ಒಂದು ಇರಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಘಟನೆಗೂ ಮುನ್ನ ಬೋಳಿಯಾರ್ನಲ್ಲಿ ನಡೆದಿರುವಂತಹ ಗಲಾಟೆಯ ದೃಶ್ಯ ಪಬ್ಲಿಕ್ ಟಿವಿಗೆ ಲಭ್ಯ ಆಗಿದೆ. ವೇಳೆ ಬೈಕ್ನಲ್ಲಿ ಬಂದ ಮೂವರು ಬಿಜೆಪಿ ಕಾರ್ಯಕರ್ತರು ಆ ಸಂದರ್ಭದಲ್ಲಿ ಬೋಲೋ ಭಾರತ್ ಮಾತಕ್ಕೆ ಜೈ ಅಂತ ಘೋಷಣೆಯನ್ನ ಕೂಗಿದ್ದಾರೆ. ಬೈಕ್ನಲ್ಲಿದ್ದ ಮೂವರನ್ನೂ ಕೂಡ ಈ ಯುವಕರು ಅಟ್ಟಾಡಿಸ್ಕೊಂಡು ಹೋಗಿದ್ದಾರೆ. ಬಳಿಕ ಬಾರ್ ಮುಂಭಾಗ ಹಲ್ಲೆ ನಡೆಸಿ ಚೂರಿ ಇರಿದಿದ್ದಾರೆ. 41 ವರ್ಷದ ಹರೀಶ್ ಮತ್ತು 24 ವರ್ಷದ ನಂದಕುಮಾರ್ ಚೂರಿ ಇರಿತದಲ್ಲಿ ಗಾಯಗೊಂಡಿದ್ದಾರೆ. ಮತ್ತೊಬ್ಬ ಕೃಷ್ಣಕುಮಾರ್ಗೂ ಕೂಡ ಹಿಗ್ಗಾಮುಗ್ಗ ಥಳಿಸಿದ್ದಾರೆ ಯುವಕರು. ಹಲ್ಲೆ ಮಾಡಿದ ಮೂವರನ್ನು ಕೂಡ ಸದ್ಯ ಕೊಣಾಜೆ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ನಿಜಕ್ಕೂ ದುರಂತ ಅನ್ಸುತ್ತೆ. ನಮ್ಮ ದೇಶದಲ್ಲಿ ದೇಶದ ಪರವಾಗಿ ಘೋಷಣೆಯನ್ನ ಕೂಗೋ ಹಂಗಿಲ್ಲ, ಅದು ಕೂಡ ಇಂತಿಂಥ ಜಾಗದಲ್ಲೇ ಕೂಗಬೇಕು ಅಂತ ಏನಾದ್ರು ಬರೆದಿಟ್ಟಿದಾರ ಗೊತ್ತಿಲ್ಲ. ಇಷ್ಟೇ ಆಗಿರೋದು, ಬೋಲೋ ಭಾರತ್ ಮಾತಾ ಕಿ ಜೈ ಅಂತ ಕೂಗಿದ್ದಕ್ಕೆ ಚಾಕುವಿನಿಂದ ಅಟ್ಟಾಡಿಸ್ಕೊಂಡು ಹೋಗಿ ಚುಚ್ಚಿದ್ದಾರೆ, ಇರ್ದಿದ್ದಾರೆ, ಇನ್ನೊಬ್ಬರಿಗೆ ಥಳಿಸಿದ್ದಾರೆ. ಮೂವರು ಕೂಡ ಸದ್ಯ ಆಸ್ಪತ್ರೆ ಪಾಲಾಗಿದ್ದಾರೆ. ನಿನ್ನೆ ಮೋದಿ ಅವರ ಪ್ರಮಾಣ ವಚನದ ಸಂದರ್ಭದಲ್ಲಿ ಒಂದು ವಿಜಯೋತ್ಸವ ಕಾರ್ಯಕ್ರಮವನ್ನು ಕರಾವಳಿ ಭಾಗದಲ್ಲಿ ಹಮ್ಮಿಕೊಂಡಿದ್ದಾರೆ. ಎಲ್ಲ ಮುಗಿಸ್ಕೊಂಡು ವಾಪಸ್ ಹೋಗ್ಬೇಕಾದ್ರೆ ಬೈಕ್ನಲ್ಲಿ ಆ ಜೋಶ್ನಲ್ಲಿ ಭಾರತ್ ಮಾತಾ ಕಿ ಜೈ ಜಸ್ಟ್ ದೇಶದ ಪರವಾಗಿ ಕೂಗಿರುವಂತಹ ಘೋಷಣೆ ಅಷ್ಟೇ. ಆ ಘೋಷವಾಕ್ಯಗಳನ್ನ ಸಹಿಸದ ಕೆಲ ಕಿಡಿಗೇಡಿಗಳು ಈ ಕೃತ್ಯಕ್ಕೆ ಕೈ ಹಾಕಿದ್ದಾರೆ ಎನ್ನುವಂಥದ್ದು ಸದ್ಯ ಸಿಗ್ತಾರೋ ಮಾಹಿತಿ. ಪಬ್ಲಿಕ್ ಟಿವಿಗೆ ಎಕ್ಸ್ಕ್ಲೂಸಿವ್ ದೃಶ್ಯಾವಳಿ ಸಿಕ್ಕಿದೆ, ಗಮನಿಸ್ತಾ ಇದ್ದೀರಿ. ಅಟ್ಟಾಡಿಸ್ಕೊಂಡು ಹೋಗಿ ಹಲ್ಲೆ ಮಾಡಿರುವಂತಹ ದುರ್ಘಟನೆ ನಮ್ಮ ದೇಶದಲ್ಲಿ ಅನ್ನೋದಕ್ಕಿಂತ ಹೆಚ್ಚಾಗಿ ನಮ್ಮ ರಾಜ್ಯದಲ್ಲಿ ನಡೆದಿದೆ. ನಮ್ಮ ರಾಜ್ಯದ ಕರಾವಳಿ ಭಾಗದಲ್ಲಿ ಬಹಳ ಸೂಕ್ಷ್ಮ ಪ್ರದೇಶ ಅಂತ ಗುರುತಿಸಿಕೊಂಡಿರುವ ಈ ಭಾಗದಲ್ಲಿ ಪದೇ ಪದೇ ಇಂತಹ ಘಟನೆಗಳು ಘಟಿಸ್ತಾ ಇರೋದು ನಿಜಕ್ಕೂ ದುರ್ದೈವದ ಸಂಗತಿ. ಬೋಳಿಯಾರ್ನಲ್ಲಿ ನಡೆದಿರುವಂತಹ ಗಲಾಟೆಯ ದೃಶ್ಯ ಪಬ್ಲಿಕ್ ಟಿವಿಗೆ ಲಭ್ಯ ಆಗಿದೆ. ಇದೀಗ 41 ವರ್ಷದ ಹರೀಶ್ ಮತ್ತು 24 ವರ್ಷದ ನಂದಕುಮಾರ್ ಇಬ್ರೂ ಕೂಡ ಚಾಕುವಿನ ಇರಿತದಲ್ಲಿ ತೀವ್ರವಾಗಿ ಗಾಯಗೊಂಡಿದ್ದಾರೆ, ಆಸ್ಪತ್ರೆಗೆ ಸೇರಿಸಿದ್ದಾರೆ. ಅದರ ಜೊತೆಗೆ ಇನ್ನೊಬ್ಬ ವ್ಯಕ್ತಿ ಕೃಷ್ಣಕುಮಾರ್ ಅಂತ, ಆತನಿಗೂ ಕೂಡ ಓಡೋಗಿ ಹಿಡಿದು ಥಳಿಸಿದ್ದಾರೆ. ಮಸೀದಿ ಮುಂದೆ ಜಸ್ಟ್ ಬೋಲೋ ಭಾರತ್ ಮಾತಾ ಕಿ ಜೈ, ತಾಯ್ನಾಡಿನ ಬಗ್ಗೆ ದೇಶದ ಬಗ್ಗೆ ಘೋಷವಾಕ್ಯವನ್ನ ಕೂಗಿದ್ದಕ್ಕೆ, ದೇಶದ ಪರವಾಗಿ ಘೋಷವಾಕ್ಯವನ್ನ ಅಥವಾ ಘೋಷಣೆಯನ್ನ ಕೂಗಿದ್ದಕ್ಕೆ ಇಂತಹ ಘಟನೆ ಕರಾವಳಿ ಭಾಗದಲ್ಲಿ ನಡೆದಿರೋದು ನಿಜಕ್ಕೂ ದುರ್ದೈವ. ಬಂಟ್ವಾಳದ ಬೋಳಿಯಾರ್ನಲ್ಲಿ ನಡೆದಿರುವಂತಹ ದುರ್ಘಟನೆ ಇದು. ಒಂದು ಮಸೀದಿಯ ಎದುರಿಗೆ ಪಾಸ್ ಆಗ್ಬೇಕಾದ್ರೆ ಬೈಕ್ನಲ್ಲಿ ಹೋಗ್ತಾ ಇದೀಗ ಬೋಲೋ ಭಾರತ್ ಮಾತಾ ಕಿ ಜೈ ಅಂತ ಕೂಗಿದ ಒಂದೇ ಒಂದು ವಿಚಾರವನ್ನ ಇಟ್ಕೊಂಡು ಅಲ್ಲಿ ಇದ್ದಂತಹ ಗುಂಪೆ ಓಡೋಗುತ್ತೆ. ಅವರಿಂದ ಓಡೋಗಿ ಚಾಕುವಿನಲ್ಲಿ ಇರಿದು ಆ ಚಾಕುವನ್ನ ಕೂಡ ಗಮನಿಸ್ತಾ ಇದ್ರು. ಒಟ್ಟು 3 ಗಾಯಾಳುಗಳು ಸದ್ಯ. ಆಶ್ಚರ್ಯ ಮತ್ತು ಆತಂಕ ಅನ್ನುವಂಥದ್ದು, ದೇಶದ ಪರವಾಗಿ ಘೋಷಣೆ ಕೂಗೋದಕ್ಕೂ ಕೂಡ ಸ್ವಾತಂತ್ರ್ಯ ಇಲ್ವಾ ಹಾಗಾದ್ರೆ? ಆಮೇಲೆ ಬಹಳ ಏನು ತೀರಾ ಸೂಕ್ಷ್ಮವಾಗಿ ಗಮನಿಸ್ಬೇಕು ಅಂತಿಲ್ಲ, CCTV ಫುಟೇಜ್ ಅಲ್ಲಿ ಎಲ್ಲವೂ ಕ್ಲಿಯರ್ ಕಟ್ ಆಗಿ ಬರೀ ಪಿಕ್ಚರ್ಸ್ ಮಾತ್ರ ಅಲ್ಲ, ವಾಯ್ಸ್ ಕೂಡ ರೆಕಾರ್ಡ್ ಆಗಿದೆ. ಬೋಲೋ ಭಾರತ್ ಮಾತಾ ಕಿ ಜೈ ಅಂತ ವಿಧಾನಸೌಧದ ಪಡಸಾಲೆಯಲ್ಲಿ ಖಾನ್ ಅನ್ನೋದಕ್ಕೂ ಅಥವಾ ಪಾಕಿಸ್ತಾನ ಅನ್ನೋದಕ್ಕೂ FSLಗೆ ಕಳಿಸ್ತೀವಿ ಅಲ್ಲಿ ಪರಿಶೀಲನೆ ಮಾಡ್ತೀವಿ ಅಂದ್ರಲ್ಲ, ಅಂತಹ ಪರಿಸ್ಥಿತಿ ಏನಿಲ್ಲ. ಬಹಳ ಅಚ್ಚುಕಟ್ಟಾಗಿ ಕೇಳಿಸಿದೆ ಬೋಲೋ ಭಾರತ್ ಮಾತಾ ಕಿ ಜೈ ಅಂತ. ಅಷ್ಟೇ ಅವರು ಕೂಗಿ ಅವ್ರ ಪಾಡಿಗೆ ಅವರು ಪಾಸ್ ಆಗಿದ್ದಾರೆ. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಸುಖಪಾಲ್ ನೀಡ್ತಾರೆ. ಸುಖಪಾಲ್, ಪ್ರಶ್ನೆ ಒಂದು ಕುತೂಹಲ ಇತ್ತು, ಏನಂತ ಕೂಗ್ಕೊಂಡೋದ್ರು, ಯಾಕೆ ಚಾಕುವಿನಿಂದ ಇರಿದ್ರು ಅಂತ? ಅಲ್ಲ, ದೇಶದ ಪರವಾಗಿ ಘೋಷಣೆ ಕೂಗಿದ್ರು ಉಳಿಗಾಲ ಇಲ್ವಾ ಹಾಗಾದ್ರೆ? ಅಷ್ಟೊಂದು ಅತ್ಯಂತ ಸೂಕ್ಷ್ಮ ಪ್ರದೇಶವಾಗಿ ಹೋಗ್ಬಿಡ್ತಾ ಕರಾವಳಿ ಭಾಗ ದೇಶದ ವಿಚಾರದಲ್ಲಿ ಅನ್ನೋ ಪ್ರಶ್ನೆ.
ವಿದ್ಯಾ, ಮೋದಿ ಪದಗ್ರಹಣದ ವೇಳೆ ಕರಾವಳಿಯ ಎಲ್ಲೆಡೆ ಈ ರೀತಿಯಾದಂಥ ವಿಜಯೋತ್ಸವ ಆಗಿತ್ತು. ಅಲ್ಲಿ ಮೋದಿಗೆ ಜೈಕಾರ ಹಾಕಿರ್ಬೋದು, ಬಿಜೆಪಿಗೆ ಹಾಕಿರ್ಬೋದು, ಭಾರತ ಮಾತೆಗೆ ಹಾಕಿರ್ಬೋದು, ಇಂಥ ಪ್ರಸಂಗಗಳು ಎಲ್ಲ ಕಡೆಗಳಲ್ಲಿ ನಡೆದಿದೆ. ಆದರೆ ಬೋಳಿಯಾರ್ನಲ್ಲಿ ಮಸೀದಿ ಮುಂದೆ ಹೋಗುವಂಥ ಸಂದರ್ಭದಲ್ಲಿ ಬಹಳಷ್ಟು ವಿಜೃಂಭಣೆಯಿಂದ ಹೋಗ್ತಾ ಇತ್ತು. ಆ ಬಳಿಕ ಈ ವಿಜೃಂಭಣೆಯಲ್ಲಿ ಒಂದು ವಾಹನದ ಮೂಲಕ ಹೋಗಿತ್ತು. ಆ ಬಳಿಕ ಬಂದಂಥ ಮೂವರು ಬೈಕಲ್ಲಿ ಈಗ ಹಲ್ಲೆಗೊಳಗಾಗಿರುವಂಥ ಕೃಷ್ಣಕುಮಾರ್, ಹರೀಶ್ ಮತ್ತು ನಂದಕುಮಾರ್ ಯಾರಿದ್ದಾರೆ, ಅವರು ಬೈಕಲ್ಲಿ ಬರ್ತಾರೆ. ಮಸೀದಿ ಮುಂಭಾಗದಲ್ಲಿ ಸೇರಿರುವಂಥ ಜನರ ಮುಂದೆ ಬೋಲೋ ಭಾರತ್ ಮಾತಾಕಿ ಅನ್ನುವಂಥ ಒಂದು ಸ್ಲೋಗನನ್ನು ಜೋರಾಗಿ ಹೇಳ್ತಾರೆ. ಅದೇ ಸಂದರ್ಭದಲ್ಲಿ ಅಲ್ಲಿದ್ದಂಥ ಯುವಕರೇನಿದ್ದಾರೆ ಅವರನ್ನು ಅಟ್ಟಾಡಿಸ್ಕೊಂಡು ಬರುವಂಥ ಕೆಲಸ ಆಗುತ್ತೆ. ಸುಮಾರು 1 ಕಿಲೋಮೀಟ್ರ್ ದೂರ ಅಟ್ಟಾಡಿಸ್ಕೊಂಡು ಬಂದಿದ್ದಾರೆ. ಅದು ಬೇರೆ ಬೇರೆ ವಾಹನಗಳ ಮೂಲಕ ನಾವು ಗಮನಿಸ್ಬೋದು. 1 ಕಿಲೋಮೀಟ್ರ್ ದೂರದಲ್ಲೇ ಇರುವಂಥದ್ದು ಈ ಸಮಾಧಾನ ಅನ್ನುವಂಥ ಬಾರ್. ಈ ಬಾರ್ನ ಮುಂಭಾಗಕ್ಕೆ ಬಂದ ಅಂಥ ಸಂದರ್ಭದಲ್ಲಿ ಈ ಮೂವರು ಯಾರು ಅಲ್ಲಿ ಬೋಲೋ ಭಾರತ್ ಮಾತಾಕಿ ಸ್ಲೋಗನ್ ಹಾಕಿದ್ದಾರೆ ಅವರನ್ನು ಹಿಡಿದು ಅದರಲ್ಲಿ ಮೊದಲಿಗೆ ಕೃಷ್ಣಕುಮಾರ್ಗೆ ಹಲ್ಲೆ ಮಾಡಲಾಗುತ್ತೆ, ಹಿಗ್ಗಾಮುಗ್ಗ ಹಲ್ಲೆ ಮಾಡಲಾಗುತ್ತೆ. ಅದೇ ಸಂದರ್ಭದಲ್ಲಿ ಅಲ್ಲಿದ್ದಂಥ ಇದೇ ಬಾರ್ನ ಮುಂಭಾಗದಲ್ಲಿದ್ದಂಥ ಜನರೆಲ್ಲರೂ ಸೇರಿರ್ತಾರೆ, ಅವರ ಜೊತೆ ವಾಗ್ವಾದ ಮಾಡ್ತಾರೆ. ಅದೇ ಸಂದರ್ಭದಲ್ಲಿ ಯಾರೋ ಇಬ್ಬರು ದುಷ್ಕರ್ಮಿಗಳು ಬಂದವರು ನೇರವಾಗಿ ನಂದಕುಮಾರ್ ಮತ್ತು ಹರೀಶ್ಗೆ ಚೂರಿಯನ್ನು ಇರಿತ ಮಾಡ್ತಾರೆ. ನಾವು ಇಲ್ಲಿ ಗಮನಿಸ್ಬೋದು, ಅವರು ಇದ್ದಂಥ ಸ್ಥಳ ಇದು ವಿದ್ಯಾ. ಇದೇ ಸ್ಥಳದಲ್ಲಿ ಅವರ ರಕ್ತದ ಕಲೆಗಳನ್ನು ನಾವು ಗಮನಿಸುವುದಾದರೆ ಇಲ್ಲಿ ಅವರು ಇಬ್ಬರು ನಿಂತಹ ಸಂದರ್ಭದಲ್ಲಿ ಅವರಿಗೆ ಚೂರಿಯನ್ನು ಇರಿದಿದ್ದಾರೆ. ಚೂರಿಯನ್ನು ಇರಿದ ಬಳಿಕ ಇದ್ದಂಥ ರಕ್ತದ ಕಲೆ ಈಗಲೂ ಅದೇ ರೀತಿ ಇರುವಂಥದ್ದು. ಹಾಗಾಗಿ ಇಲ್ಲೇ ಇದ್ದಂಥ ಸಿ ಸಿ ಕ್ಯಾಮರಾದಲ್ಲೂ ಇಡೀ ಘಟನೆ, ಇಲ್ಲಿ ನಡೆದಿರುವಂಥ ಘಟನೆಯು, ಚೂರಿ ಇರಿತ ಮಾಡುವಂಥ ಘಟನೆಯು ಇಲ್ಲಿನ ಸಿ ಸಿ ಕ್ಯಾಮರಾದಲ್ಲಿ ಸೆರೆಯಾಗಿದೆ. ಅದನ್ನು ಪೊಲೀಸರು ಈಗ ವಶಪಡಿಸಿಕೊಂಡಿದ್ದಾರೆ. ಹಾಗಾಗಿ ಇಲ್ಲಿ ಸಾಕಷ್ಟು ಸಮಯಗಳ ಕಾಲ ವಾಗ್ವಾದ ನಡೆದಿತ್ತು. ಅವರು ಭಾರತ್ ಮಾತಾಕಿ ಜೈ ಹಾಕಿರುವಂಥ ಕಾರಣಕ್ಕಾಗಿಯೇ ನೇರವಾಗಿ ಬೈಕಲ್ಲಿ, ರಿಕ್ಷಾದಲ್ಲಿ, ಆಟೋದಲ್ಲಿ ಬಂದಂಥ ಏನು ಯುವಕರಿದ್ದಾರೆ ಅವರು ಇಲ್ಲಿ ಈ ಭಾಗದಲ್ಲಿ ಸೇರಿ ಹಲ್ಲೆಯನ್ನು ಮಾಡ್ತಾರೆ. ಆ ಬಳಿಕ ಈ ರೀತಿಯಾದಂಥ ಚೂರಿ ಇರಿತವನ್ನು ಮಾಡಿದ್ದಾರೆ. ಅಂದರೆ ವಿಜಯೋತ್ಸವ ಮಾಡಿರುವಂಥದ್ದು ಒಂದು ಕಡೆ, ಜೊತೆಗೆ ಬೋಲೋ ಭಾರತ್ ಮಾತಾಕಿ ಹೇಳಿರುವಂಥದ್ದು ಒಂದು ಕಡೆ, ಈ ರೀತಿಯಾಗಿ ಇದ್ದಂಥ ಸಂದರ್ಭದಲ್ಲಿ ಚೂರಿ ಇರಿತಕ್ಕೆ ಮಾಡುವಂಥ ಮಟ್ಟಕ್ಕೆ ಹೋಗಬೇಕಾ ಅನ್ನುವಂಥ ಪ್ರಶ್ನೆ ಇರುವಂಥದ್ದು. ಈಗ ಗಾಯಾಳುಗಳಲ್ಲಿ ಹೇಳುವಂಥ ಪೊಲೀಸರು ವಿಚಾರಣೆ ಮಾಡುವಂಥ ಸಂದರ್ಭದಲ್ಲಿ ಗಾಯಾಳುಗಳು ಹೇಳಿದ್ದಾರೆ, ನಾವು ಕೇವಲ 3 ಮಂದಿ ಅಲ್ಲಿ ಹೋಗಿ ಸ್ಲೋಗನ್ ಹಾಕ್ತಾ ಹೋಗಿರುವಂಥದ್ದು ಅನ್ನುವಂಥದ್ದನ್ನು ಮೊದಲೇ ಹೇಳಿದ್ದಾರೆ. ಈಗ ಸಿ ಸಿ ಕ್ಯಾಮರಾದಲ್ಲಿ ಅದರ ವಾಯ್ಸ್ ಸಮೇತ ಬಂದಿರುವಂಥದ್ದು, ಧ್ವನಿ ಸಮೇತ ಬಂದಿರುವಂಥದ್ದು, ಹಾಗಾಗಿ ಅದರಲ್ಲಿ ಎಲ್ಲವೂ ಗೊತ್ತಾಗುತ್ತೆ. ಇದರ ಮೇಲೆ ತನಿಖೆಯನ್ನು ಆರಂಭಿಸಿದ್ದಾರೆ. ಈಗ ವಶಕ್ಕೆ ಪಡ್ಕೊಂಡಿರುವಂಥ ಆರೋಪಿಗಳು ಯಾರಿದ್ದಾರೆ ಅವರು ಬೇರೆ ಬೇರೆ ರೀತಿಯಾದಂಥ ಕಾರಣಗಳನ್ನು ಹೇಳ್ತಾರೆ. ಡಿ ಜೆ ಹಾಕಿಕೊಂಡು ಮಸೀದಿ ಮುಂದೆ ಕಿರಿಚಾಟವನ್ನು ಮಾಡಿದ್ದಾರೆ, ಈ ರೀತಿಯಾದಂಥ ಘರ್ಷಣೆಗೆ ಮುಂದಾಗಿದ್ದರು, ಹಾಗಾಗಿ ನಾವು ಈ ರೀತಿ ಅವರಿಗೆ ಹಲ್ಲೆಗೆ ಮುಂದಾಗಿದ್ದೇವನ್ನಂತ ಹೇಳ್ತಾರೆ. ಆದರೆ ಸಿ ಸಿ ಕ್ಯಾಮರಾದಲ್ಲಿ ಸ್ಪಷ್ಟವಾಗಿದೆ, ಅಲ್ಲಿ ಮಸೀದಿ ಮುಂಭಾಗದಲ್ಲಿ ಕೇವಲ ಒಂದು ತೆರೆದ ವಾಹನದಲ್ಲಿ ಡಿ ಜೆ ಹಾಕ್ಕೊಂಡು, ಜೈಕಾರ ಹಾಕ್ಕೊಂಡು ಕೆಲವೊಂದು ವಾಹನಗಳು ಹೋಗ್ತಾ ಇರುವಂಥದ್ದು ಒಂದು ಹಂತದಲ್ಲಿ ಅಲ್ಲಿ ಮಸೀದಿ ಮುಂಭಾಗದಲ್ಲಿ ಸ್ವಲ್ಪ ಕಾಲಾವಕಾಶ ನಿಲ್ಲಿಸಿದ್ದಾರೆ ವಾಹನವನ್ನು. ಆ ಬಳಿಕ ಅದು ನೇರವಾಗಿ ಹೋಗಿದೆ. ಅಲ್ಲಿ ಸೇರಿದವರೆಲ್ಲರೂ ಯಾವುದೇ ರೀತಿಯಾದಂಥ ಗೊಂದಲದಲ್ಲಿ ಇರಲಿಲ್ಲ. ಆ ಬಳಿಕ ಬೈಕಲ್ಲಿ ಬಂದಿರುವಂಥ 3 ಮಂದಿ ಯಾರು ಬಿ ಜೆ ಪಿ ಕಾರ್ಯಕರ್ತರು ಈಗ ಹಲ್ಲೆಗೊಳಗಾದವರಿದ್ದಾರೆ, ಅವರು ಬಂದು ಕೇವಲ ಭಾರತ್ ಮಾತಾಕಿ ಜೈ ಅನ್ನುವಂಥದ್ದು ಘೋಷಣೆಯನ್ನು ಹಾಕಿದ್ದಾರೆ. ಅದೇ ಕಾರಣಕ್ಕಾಗಿ ಅದೇ ಸಂದರ್ಭದಲ್ಲಿ ಕೇವಲ ಕ್ಷಣ ಮಾತ್ರದಲ್ಲಿ ಅವರನ್ನು ಹಿಂಬಾಲಿಸಿಕೊಂಡು ಬರುವಂಥದ್ದು, ಅವರ ಬೈಕನ್ನು ಹಿಂಬಾಲಿಸಿಕೊಂಡು ಕೇವಲ ಓಡಿಕೊಂಡು ಬರುವಂಥ ಕೆಲಸಕ್ಕೆ ಅಲ್ಲಿನ ಯುವಕರು ಮುಂದಾಗಿದ್ದಾರೆ. ಆ ಬಳಿಕ ಅವರು ಬೈಕಲ್ಲಿ ವೇಗವಾಗಿ ಹೋಗಿದ್ದಾರೆ ಅನ್ನುವಂಥ ಕಾರಣಕ್ಕೆ ಅವರನ್ನು ಹಿಂಬಾಲಿಸಿಕೊಂಡು ಬೈಕ್ ಮತ್ತು ಆಟೋದಲ್ಲಿ ಬಂದು ಈ ಏನು ಸಮಾಧಾನ್ ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಇದೆ ಅದರ ಮುಂಭಾಗದಲ್ಲಿ ಈ ರೀತಿಯಾದಂಥ ಒಂದು ಕೃತ್ಯವನ್ನು ಮಾಡಿದ್ದಾರೆ. ಈಗ ಪೊಲೀಸರು ಎರಡೂ ಕಡೆಯ ಪ್ರಕರಣಗಳನ್ನು ದಾಖಲಿಸಿಕೊಂಡಿದ್ದಾರೆ. ಗಾಯಾಳುಗಳು ಜೊತೆಗೆ ಈ ಮಸೀದಿಯ ಭಾಗದಿಂದಲೂ ಒಂದು ಪ್ರಕರಣವನ್ನು ದಾಖಲಿಸಿಕೊಂಡಿದ್ದಾರೆ. ಎರಡೂ ಭಾಗದ ತನಿಖೆಯನ್ನು ಆರಂಭಿಸಿದ್ದಾರೆ. ಅದಕ್ಕೆ ಬೇಕಾದಂಥ ಎಲ್ಲ ಎವಿಡೆನ್ಸ್ಗಳನ್ನು ಈಗಾಗಲೇ ಪಡ್ಕೊಂಡಿದ್ದಾರೆ. ಅದು ಎರಡೂ ಕಡೆಗಳ ಸಿ ಸಿ ಕ್ಯಾಮ್ರಾದ ಫುಟೇಜು ಪೊಲೀಸರಲ್ಲಿದೆ. ಆ ಹಿನ್ನೆಲೆಯಲ್ಲಿ ಈಗ ಪ್ರಕರಣ ದಾಖಲಿಸಿಕೊಂಡು ತನಿಖೆಯನ್ನು ಮುಂದುವರಿಸಿದ್ದಾರೆ ವಿದ್ಯಾ. ಓಕೆ, ಥ್ಯಾಂಕ್ ಯು ತಮ್ಮ ಡೀಟೇಲ್ಸ್ಗೆ. ಬೋಲೋ ಭಾರತ್ ಮಾತಾ ಕಿ ಜೈ ಅಂತ ದೇಶದ ಪರವಾಗಿ ಕೂಗಿದಂತಹ ಒಂದು ಸ್ಲೋಗನ್ಗೆ ಆ ಭಾಗದಲ್ಲಿ ಚಾಕುವಿನಿಂದ ಇರಿದಿದ್ದಾರೆ. ಅಂದರೆ ಇನ್ನೆಂಥ ಪ್ರದೇಶವಾಗಿ ಮಾರ್ಪಟ್ಟಿದೆ ಅದು. ತನಿಖೆಯನ್ನು ಈಗಾಗಲೇ ಆರಂಭ ಮಾಡಿದ್ದಾರೆ.